ಹೊಲ ಮಾಡಿ ಜ್ಞಾನವನ್ನು ಮಿಡಿ ಕಣ್ಣಿ ಹಗ್ಗ ಮಾಡಿ ನಿಮ್ಮ ಮನವೆಂಬ ಧಾನ್ಯವನ್ನು ನೋಡಿ ಬಿತ್ತಿರಯ್ಯ. ನಿಮ್ಮ ಮನದೊಳಗಿನ ಚಂಚಲವೆಂಬ ಹಕ್ಕಿಯನ್ನು ಓಡಿಸಿರಯ್ಯ. ಯಾವಾಗ ನಿಮ್ಮಲ್ಲಿರುವ ನಾನು ಎಂಬ ಅಹಂ ಬಿಟ್ಟು ಹೋಗುತ್ತೋ ಅವತ್ತು ನೀವು ಮೋಕ್ಷಕ್ಕೆ ಅರ್ಹರಾಗುತ್ತೀರಿ. ಅಜ್ಞಾನಿಗಳೊಡನೆ ಅಧಿಕ ಸ್ನೇಹಕ್ಕಿಂತ ಸುಜ್ಞಾನಿಗಳೊಡನೆ ಜಗಳವೇ ಲೇಸು. ಇಂತಹ ಹಲವಾರು ಸತ್ಯ ಸಂದೇಶಗಳನ್ನು ಸಾರಿದ ಭಕ್ತ ಕನಕದಾಸರ ಜಯಂತಿಯನ್ನು ನಾವಿಂದು ಆಚರಿಸ್ತಾ ಇದ್ದೇವೆ. ಈ ಒಂದು ಸುಸಂದರ್ಭದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಸದಸ್ಯರುಗಳೇ, ಹಾಗೂ ನಮ್ಮ ಶಾಲೆಯ SNC ಬಳಗವೇ, ಎಲ್ಲ ಗುರುವೃಂದವೇ, ಹಾಗೂ ಎಲ್ಲ ಮುದ್ದು ಮಕ್ಕಳಿಗೂ, ಅಂಗನವಾಡಿ ಎಲ್ಲ ಶಿಕ್ಷಕರು ಕೂಡ ಕನಕದಾಸ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ಕೋರ್ತೇನೆ. ದಾಸ ಸಾಹಿತ್ಯದಲ್ಲಿ ಕನ್ನಡದ ಹರಿದಾಸ ಪರಂಪರೆಯಲ್ಲಿ ತಮ್ಮದೇ ವಿಶಿಷ್ಟ ಸಾಹಿತ್ಯದ ರಚನೆಯ ಮೂಲಕ ಇಡೀ ಕನ್ನಡ ನಾಡಿನ ಮನೆ ಮಾತಾಗಿರ್ತಕ್ಕಂಥ ದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳಲ್ಲಿ ಒಬ್ಬರೆನಿಸಿ ಖ್ಯಾತಿಗೆ ಭಾಜನರಾಗಿರ್ತಕ್ಕಂಥ ಸಂತ ಶ್ರೇಷ್ಠ ಭಕ್ತ ಕನಕದಾಸರ ಜಯಂತಿಯನ್ನ ನಾವೆಲ್ಲರೂ ಸೇರಿ ಸಂತೋಷದಿಂದ ಆಚರಿಸೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಆರಂಭಿಸೋಣ. ಈ ಕಾರ್ಯಕ್ರಮದ ಆರಂಭಕ್ಕೆ